ವೆಲ್ಕಮ್ ಟು ಸೇಸರ್ ಸೆಂಟರ್. ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ, ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ MS Excel VBA ಕ್ಲಾಸ್ ಅಲ್ಲಿ ಯಾವ ರೀತಿಯಾಗಿ ನಾವು VBA ಕೋಡ್ ಅನ್ನ ಬರೀಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಾಗಿ ಮ್ಯಾಕ್ರೋ ರೆಕಾರ್ಡಿಂಗ್ ಅನ್ನ ಮಾಡಿ ಸೇವ್ ಆಗಿರುವಂತಹ VBA ಕೋಡ್ ಅನ್ನ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಹೊಸ ಕೋಡ್ ಅನ್ನ ಯಾವ ರೀತಿಯಾಗಿ ಬರಿಬೇಕು ಅಂತ ನೋಡೋಣ. VBA ಅಪ್ಲಿಕೇಶನ್ ಅನ್ನ ನಾವಿಲ್ಲಿ ಓಪನ್ ಮಾಡೋಣ. ಮ್ಯಾಕ್ಸಿಮೈಸ್, ಇಲ್ಲಿ ನಮ್ಮ ಫೈಲ್ ಅಲ್ಲಿ ಮೂರು ಶೀಟ್ ಗಳನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದೀವಿ. ಟೆಸ್ಟ್ ಶೀಟ್, VBA ಶೀಟ್ 3. ಈಗ ನಾವು ಕೋಡಿಂಗ್ ಅನ್ನ ಬರೆಯೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ VBA ಕೋಡಿಂಗ್ ಅನ್ನ ಬರಿಬೇಕಾದ್ರೆ ನಾವಿಲ್ಲಿ SUB ಸಬ್ ಇಂದ ನಾವಿಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಸ್ಮಾಲ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರ್ ಯಾವ್ದಾದ್ರೂ ಯೂಸ್ ಮಾಡಬಹುದು. ಸಬ್ ಆದ ನಂತರ ಒಂದು ಸ್ಪೇಸ್ ಕೊಡೋಣ. ನಂತರ ನಾವಿಲ್ಲಿ ನಮ್ಮ VBA ಫೈಲ್ ನೇಮ್ ಅನ್ನ ಕೊಡಬೇಕಾಗುತ್ತೆ. ಟೆಸ್ಟ್ VBA ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಯಾವುದೇ ಸ್ಪೇಸ್ ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ನಾವಿಲ್ಲಿ ಕೊಡೋ ಹಾಗಿಲ್ಲ. ನಂತರ ಓಪನ್ ಬ್ರಾಕೆಟ್ ಮತ್ತು ಕ್ಲೋಸ್ ಬ್ರಾಕೆಟ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಎಂಡ್ ಸಬ್ ಅಂತ ನಾವಿಲ್ಲಿ ಕೋಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಟೋಮೆಟಿಕ್ ಆಗಿ ಬಂದಿದೆ, ನೀವಿಲ್ಲಿ ನೋಡಬಹುದು. ಸೆಂಟರ್ ಅಲ್ಲಿ ನಾವೀಗ ಕೋಡಿಂಗ್ ಅನ್ನ ಬರಿಬೇಕಾಗಿದೆ. ಇನ್ನೊಂದು ಎಂಟರ್ ನಾವಿಲ್ಲಿ ಮಾಡೋಣ. ಈಗ ನಾವು ಯಾವ ಶೀಟ್ ಅಲ್ಲಿ ಕೋಡಿಂಗ್ ಅನ್ನ ಬರಿಬೇಕಾಗಿದೆ, ಯಾವ ಶೀಟ್ ಇಲ್ಲಿ ಸೆಲೆಕ್ಟ್ ಆಗಬೇಕು, ನೀವು ಇಲ್ಲಿಂದ ಬರಿಬೇಕಾಗುತ್ತೆ. ಶೀಟ್ಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಮೂರು ಶೀಟ್ಸ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಶೀಟ್ಸ್ ಓಪನ್ ಬ್ರಾಕೆಟ್ ನಾವಿಲ್ಲಿ ಕೊಡಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಕೋಡಿಂಗ್ ಅನ್ನ ನೋಡಿದ್ರೆ ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಓಪನ್ ಇನ್ವರ್ಟೆಡ್ ಕಾಮಾ, ಕ್ಲೋಸ್ ಇನ್ವರ್ಟೆಡ್ ಕಾಮಾ, ಸೆಲೆಕ್ಟ್, ರೇಂಜ್, ಈ ರೀತಿಯಾಗಿ ಕೋಡಿಂಗ್ ಇತ್ತು. ಅದೇ ರೀತಿಯ ಕೋಡಿಂಗ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಶೀಟ್ಸ್ ಅಂದಾಗ ಯಾವ ಶೀಟ್ ಇಲ್ಲಿ ಸೆಲೆಕ್ಟ್ ಆಗಬೇಕು ನಾವಿಲ್ಲಿ ಬರಿಬೇಕಾಗುತ್ತೆ. ಓಪನ್ ಇನ್ವರ್ಟೆಡ್ ಕಾಮಾ ಕೊಡೋಣ. VBA ಶೀಟ್ ಅಲ್ಲಿ ನಮ್ಗೆ ಕೋಡಿಂಗ್ ಬೇಕಾಗಿದೆ. ನಾವಿಲ್ಲಿ ಯಾವ ರೀತಿಯ ಕೋಡಿಂಗ್ ಅನ್ನ ಮಾಡ್ತೀವಿ VBA ಶೀಟ್ ಅಲ್ಲಿ ಅದರ ಪ್ರೆಸೆಂಟೇಶನ್ ನಮ್ಗೆ ಬೇಕಾಗಿದೆ ಅಂದಾಗ ಶೀಟ್ ನೇಮ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. VBA ಶೀಟ್ ಅಲ್ಲಿ ಕೋಡಿಂಗ್ ಬೇಕಾಗಿದೆ. ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮಾ, ಕ್ಲೋಸ್ ಬ್ರಾಕೆಟ್, ನಂತರ ಡಾಟ್ ಸೆಲೆಕ್ಟ್, VBA ಶೀಟ್ ಅಲ್ಲಿ ಸೆಲೆಕ್ಟ್ ಆಗಬೇಕು ಮೊದಲು. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು ಸ್ಮಾಲ್ ಲೆಟರ್ ಇದ್ದ ಎಸ್ ಇಲ್ಲಿ ಕ್ಯಾಪಿಟಲ್ ಲೆಟರ್ ಆಗಿ ಚೇಂಜ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಶೀಟ್ಸ್ ನಾವಿಲ್ಲಿ ಬರೆಯೋಣ. ಶೀಟ್ಸ್ ಓಪನ್ ಬ್ರಾಕೆಟ್, ಓಪನ್ ಇನ್ವರ್ಟೆಡ್ ಕಾಮಾ, ಶೀಟ್ ಒನ್ ನಾನಿಲ್ಲಿ ಬರಿತಾ ಇದ್ದೀನಿ. ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮಾ, ಓಪನ್ ಕ್ಲೋಸ್ ಬ್ರಾಕೆಟ್, ನಂತರ ಡಾಟ್ ಸೆಲೆಕ್ಟ್. ಇಲ್ಲಿ ಮೊದಲು VBA ಶೀಟ್ ಸೆಲೆಕ್ಟ್ ಆಗಬೇಕು, ನಂತರ ಶೀಟ್ ಒನ್ ಸೆಲೆಕ್ಟ್ ಆಗಬೇಕು. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಸ್ಮಾಲ್ ಲೆಟರ್ ಎಸ್ ಇಲ್ಲಿ ಕ್ಯಾಪಿಟಲ್ ಆಗಿ ಚೇಂಜ್ ಆಗಿದೆ. ನಂತರ ರೇಂಜ್ ಅಲ್ಲಿ ಯಾವ ಕಾಲಮ್, ಯಾವ ರೋ ಸೆಲೆಕ್ಟ್ ಆಗಬೇಕು ನಾವಿಲ್ಲಿ ಬರಿಬೇಕಾಗುತ್ತೆ. ನಂತರ ಯಾವ ರೋನಲ್ಲಿ, ಯಾವ ಕಾಲಮ್ ಅಲ್ಲಿ ಏನು ಟೈಪ್ ಆಗಬೇಕು ಅದನ್ನ ನಾವು ಬರಿಬೇಕಾಗುತ್ತೆ. ಇಲ್ಲಿ ಓಪನ್ ಇನ್ವರ್ಟೆಡ್ ಕಾಮಾ, ಎ ಕಾಲಮ್ ಫಸ್ಟ್ ರೋನಲ್ಲಿ ನಾವು ಬರಿಬೇಕಾಗಿದೆ. ಕ್ಲೋಸ್ ಇನ್ವರ್ಟೆಡ್ ಕಾಮಾ, ಕ್ಲೋಸ್ ಬ್ರಾಕೆಟ್, ನಂತರ ಡಾಟ್ ಸೆಲೆಕ್ಟ್, ಎಂಟರ್. ಶೀಟ್ VBA ಇಲ್ಲಿ ಸೆಲೆಕ್ಟ್ ಆಗಬೇಕು. ನಂತರ ಶೀಟ್ ಒನ್ ಅಲ್ಲಿ ಎ ಕಾಲಮ್ ಫಸ್ಟ್ ರೋ ಇಲ್ಲಿ ಸೆಲೆಕ್ಟ್ ಆಗ್ಬೇಕಂತ ನಾನಿಲ್ಲಿ ಕೋಡಿಂಗ್ ಅನ್ನ ಬರೆದಿದ್ದೀನಿ. ನಂತರ ನಾವಿಲ್ಲಿ ಡಿಬಗ್ ಟೂಲ್ ಬಾರ್ ಅನ್ನ ತಗೊಳ್ಳೋಣ. ವ್ಯೂ ಮೆನು, ಟೂಲ್ ಬಾರ್ಸ್, ಡಿಬಗ್ ಟೂಲ್ ಬಾರ್ ನಮ್ಗೆ ಇಲ್ಲಿಂದ ಸಿಗುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಟೂಲ್ ಬಾರ್ ಇಲ್ಲಿ ಬರುತ್ತೆ, ಡಿಬಗ್ ಟೂಲ್ ಬಾರ್. ನಾವಿಲ್ಲಿ ಅಡ್ಜಸ್ಟ್ ಮಾಡೋಣ. ರೀಸ್ಟೋರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಈಗ ನಾವು ರನ್ ಮಾಡಿ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರಾಮ್ ಯಾವ ರೀತಿಯಾಗಿ ರನ್ ಆಗುತ್ತೆ ಅಂತ. ಮೂರು ಶೀಟ್ ನಾವಿಲ್ಲಿ ಇನ್ಸರ್ಟ್ ಮಾಡಿದೀವಿ. ಟೆಸ್ಟ್ ಶೀಟ್, VBA ಶೀಟ್ 3, ಶೀಟ್ 1 ಇಲ್ಲ. ಯಾವ ರೀತಿಯಾದ ಎರರ್ ಮೆಸೇಜ್ ಬರುತ್ತೆ ಅಂತ ನಾವಿಲ್ಲಿ ನೋಡೋಣ. F8 ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಶೀಟ್ VBA ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡಬಹುದು. ನಂತರ ಎರರ್ ಮೆಸೇಜ್ ಇಲ್ಲಿ ಬರ್ತಾ ಇದೆ, ನೀವಿಲ್ಲಿ ನೋಡಬಹುದು. ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ಸ್ ರನ್ ಟೈಮ್ ಎರರ್ 9, ಸಬ್ಸ್ಕ್ರಿಪ್ಟ್ ಔಟ್ ಆಫ್ ರೇಂಜ್. ಶೀಟ್ 1 ಇಲ್ಲಿ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಶೀಟ್ 1 ಎರರ್ ಮೆಸೇಜ್ ಬರ್ತಾ ಇದೆ. ಈಗ ನಾವು ಇದನ್ನ ಎಡಿಟ್ ಮಾಡಿ ನೋಡೋಣ. ಶೀಟ್ 1 ಇರೋದನ್ನ ನಾನಿಲ್ಲಿ ಶೀಟ್ 3 ಆಗಿ ಚೇಂಜ್ ಮಾಡ್ತಾ ಇದ್ದೀನಿ. ಪ್ರೋಗ್ರಾಮ್ ಅನ್ನ ರನ್ ಮಾಡಿ ನೋಡೋಣ. ಶೀಟ್ VBA ಶೀಟ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡಬಹುದು.
ನೆಕ್ಸ್ಟ್ ಸ್ಟೆಪ್ ಶೀಟ್ ತ್ರೀಯಲ್ಲಿ ಎ ಕಾಲಮ್ ಫಸ್ಟ್ ರೋ ಅಲ್ಲಿ ಸೆಲ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡಬಹುದು. ಯಾವ ರೀತಿಯಾಗಿ ನಾವಿಲ್ಲಿ ಕೋಡಿಂಗ್ ಅನ್ನ ಬರೆದಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಸೆಲೆಕ್ಟ್ ಆಗಿದೆ. ಈಗ ನಾವು ಒಂದು ಕಾಲಮ್ ಅಲ್ಲಿರುವಂತಹ ಒಂದು ರೋ ಒಂದು ಸೆಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಇದೇ ರೀತಿಯಾಗಿ ನನಗಿಲ್ಲಿ ಎ ಕಾಲಮ್ ಫಸ್ಟ್ ರೋ ಇಂದ 13th ರೋ ವರೆಗೆ ಸೆಲೆಕ್ಟ್ ಆಗಬೇಕಾಗಿದೆ ಅಥವಾ ಈ ರೀತಿಯಾಗಿ ಸೆಲೆಕ್ಟ್ ಆಗಬೇಕಾಗಿದೆ ಅಂದಾಗ ಯಾವ ರೀತಿಯಾಗಿ ಕೋಡಿಂಗ್ ಅನ್ನ ಚೇಂಜ್ ಮಾಡಬೇಕಂತ ನೋಡೋಣ. ಡಿಲೀಟ್, ನಂತರ ಶೀಟ್ ತ್ರೀಗೆ ನಾವಿಲ್ಲಿ ಕೋಡಿಂಗ್ ಅನ್ನ ಬರಿತಾ ಇದೀವಿ. ರೇಂಜ್ ಅಲ್ಲಿ ಎ ಕಾಲಮ್ ಫಸ್ಟ್ ರೋ ನಾವಿಲ್ಲಿ ಬರೆದಿದ್ವಿ. ನಂತರ ನಾವಿಲ್ಲಿ ಕೊಲನ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಎ ಕಾಲಮ್ ಫಸ್ಟ್ ರೋ ಇಂದ ಯಾವ ಕಾಲಮ್ ಯಾವ ರೋ ವರೆಗೆ ನಮ್ಗಿಲ್ಲಿ ಸೆಲೆಕ್ಟ್ ಆಗ್ಬೇಕು ನಾವಿಲ್ಲಿ ಬರೀಬೇಕಾಗುತ್ತೆ. ಎ ಕಾಲಮ್ 10th ರೋ, ಎ ಕಾಲಮ್ ಫಸ್ಟ್ ರೋ ಇಂದ ಎ ಕಾಲಮ್ 10th ರೋ ವರೆಗೆ ನನಗಿಲ್ಲಿ ಸೆಲೆಕ್ಟ್ ಆಗ್ಬೇಕಾಗಿದೆ. ಈ ರೀತಿಯಾಗಿ ಕೋಡಿಂಗ್ ಅನ್ನ ನಾನಿಲ್ಲಿ ಚೇಂಜ್ ಮಾಡಿದ್ದೀನಿ. ಈಗ ನಾವು ರನ್ ಮಾಡಿ ನೋಡೋಣ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಎ ಕಾಲಮ್ ಫಸ್ಟ್ ರೋ ಇಂದ 10th ರೋ ವರೆಗೆ ಸೆಲೆಕ್ಟ್ ಆಗಿದೆ ಅಂತ. ಈಗ ನಾವು ಎ ಕಾಲಮ್ ಫಸ್ಟ್ ರೋ ಇಂದ ಎ ಕಾಲಮ್ 10th ರೋ ವರೆಗೆ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ನಾವಿಲ್ಲಿ ಬೇರೆ ಬೇರೆ ಕಾಲಮ್ಗಳಿಗೆ ಚೇಂಜ್ ಮಾಡಬಹುದು. ಇಲ್ಲಿ ನಾನು ಸಿ ಕಾಲಮ್ 10th ರೋ ವರೆಗೆ ಸೆಲೆಕ್ಟ್ ಆಗಬೇಕು ಅಂದಾಗ ಎ ಒನ್ ಇಂದ ಸಿ10 ವರೆಗೆ ಸೆಲೆಕ್ಟ್ ಆಗಬೇಕು. ನಾವೀಗ ರನ್ ಮಾಡಿ ನೋಡೋಣ ಕೋಡಿಂಗ್ ಅನ್ನ. ನೀವೀಗ ನೋಡಬಹುದು ಎ ಕಾಲಮ್ ಫಸ್ಟ್ ರೋ ಇಂದ ಸಿ ಕಾಲಮ್ 10th ರೋ ವರೆಗೆ ಸೆಲೆಕ್ಟ್ ಆಗಿದೆ. ಈ ರೀತಿಯಾಗಿ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನಾವು ಎಕ್ಸೆಲ್ ಅಲ್ಲಿ ಮೂರು ಶೀಟ್ ಅನ್ನ ಇನ್ಸರ್ಟ್ ಮಾಡಿದೀವಿ, ಫಸ್ಟ್ ಶೀಟ್, ಸೆಕೆಂಡ್ ಶೀಟ್, ಥರ್ಡ್ ಶೀಟ್. ನಾವಿಲ್ಲಿ ನೇಮ್ ಅನ್ನ ಕೊಟ್ಟಿದ್ದೀವಿ. ನಾವೀಗ ನೇಮ್ ಅನ್ನ ಕೊಟ್ಟಿಲ್ಲ ಅಂದಾಗ ಫಸ್ಟ್, ಸೆಕೆಂಡ್, ಥರ್ಡ್ ಶೀಟ್ ಈ ರೀತಿಯಾಗಿ ನಾವು ಇನ್ಸರ್ಟ್ ಮಾಡ್ತೀವಿ. ಶೀಟ್ ತ್ರೀ ಕೊಟ್ಟಿದ್ದೀವಿ. ಶೀಟ್ ತ್ರೀ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಶೀಟ್ ಒನ್ ನಾನಿಲ್ಲಿ ಕೊಟ್ಟಾಗ ಟೆಸ್ಟ್ ಶೀಟ್ ಅನ್ನ ಫಸ್ಟ್ ಶೀಟ್ ಅಂತ ಕನ್ಸಿಡರ್ ಮಾಡುತ್ತೆ ಇಲ್ಲಿ ವಿಬಿಎ ಕೋಡಲ್ಲಿ. ಸೆಕೆಂಡ್ ಶೀಟ್ ಅಂದಾಗ ವಿಬಿಎ ಶೀಟ್ ಸೆಲೆಕ್ಟ್ ಆಗುತ್ತೆ. ಥರ್ಡ್ ಶೀಟ್ ಅಂದಾಗ ಶೀಟ್ ತ್ರೀ ಇಲ್ಲಿ ಸೆಲೆಕ್ಟ್ ಆಗುತ್ತೆ, ಶೀಟ್ ತ್ರೀ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ರನ್ ಮಾಡಿ ನೋಡೋಣ ಕೋಡಿಂಗ್ ಅನ್ನ. ಟೆಸ್ಟ್ ಶೀಟ್ ಅಲ್ಲಿ ಎ ಕಾಲಮ್ ಇಂದ ಸಿ ಕಾಲಮ್ ವರೆಗೂ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವಿಲ್ಲಿ ನೋಡಬಹುದು. ಇಲ್ಲಿ ನಾವು ಶೀಟ್ ನೇಮ್ ಅನ್ನ ಕೊಡಬಹುದು. ಶೀಟ್ ನೇಮ್ ನಾವಿಲ್ಲಿ ಕೊಟ್ಟಿಲ್ಲ ಅಂದಾಗ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿಯಾಗಿ ಸಹ ನಾವು ಶೀಟ್ ನಂಬರ್ ಅನ್ನ ಕೊಡಬಹುದು. ಶೀಟ್ ತ್ರೀ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಕೋಡಿಂಗ್ ಅನ್ನ ರನ್ ಮಾಡಿ ನೋಡೋಣ. ನೀವಿಲ್ಲಿ ನೋಡಬಹುದು ಶೀಟ್ ತ್ರೀಯಲ್ಲಿ ಸೆಲೆಕ್ಟ್ ಆಗಿದೆ. ಈ ರೀತಿಯಾಗಿ ನಾವು ಶೀಟ್ 1, 2, 3 ಸಹ ಇಲ್ಲಿ ಕೊಡಬಹುದು. ಇಲ್ಲಿ ನಾವು ಶೀಟ್ ನಂಬರ್ ಮತ್ತು ನೇಮ್ ಯಾವ್ದನ್ನ ನಾವಿಲ್ಲಿ ಯೂಸ್ ಮಾಡಬೇಕು ಅಂತ ನೋಡಿದಾಗ ನಾವಿಲ್ಲಿ ಶೀಟ್ ನೇಮ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಸಮಟೈಮ್ ಇಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಶೀಟ್ ನಾವು ಈ ರೀತಿಯಾಗಿ ಎಕ್ಸ್ಚೇಂಜ್ ಮಾಡಿದಾಗ ವಿಬಿಎ ಶೀಟ್ ಈಗ ಲಾಸ್ಟ್ ಅಲ್ಲಿ ಬಂದಿದೆ, ನೀವಿಲ್ಲಿ ನೋಡಬಹುದು. ಅಥವಾ ಟೆಸ್ಟ್ ಶೀಟ್ ನಾವಿಲ್ಲಿ ಸೆಕೆಂಡ್ ಅಲ್ಲಿ ಮೂವ್ ಮಾಡಿದಾಗ ಈ ರೀತಿಯಾಗಿ ನಾವಿಲ್ಲಿ ಮೂವ್ ಮಾಡಿದಾಗ ಇಲ್ಲಿ ಯಾವುದೇ ಒಂದು ಡೇಟಾ ಎಂಟ್ರಿಯನ್ನು ನಾವಿಲ್ಲಿ ಮಾಡಿದಾಗ ಶೀಟ್ ನಾವು ಮೂವ್ ಮಾಡಿದಾಗ ನಾವು ಮಾಡಿರುವಂತಹ ಕೋಡಿಂಗ್ ಇಲ್ಲಿ ಫಸ್ಟ್ ಶೀಟ್ ಅಂದಾಗ ಇಲ್ಲಿ ಮಾತ್ರ ಅಪ್ಲೈ ಆಗುತ್ತೆ. ಆದರೆ ಫಸ್ಟ್ ಶೀಟ್ ಅನ್ನ ನಾವಿಲ್ಲಿ ಲಾಸ್ಟ್ ಅಲ್ಲಿ ಚೇಂಜ್ ಮಾಡಿದಾಗ ಅಲ್ಲಿ ಅಪ್ಲೈ ಆಗೋದಿಲ್ಲ. ನಾವಿಲ್ಲಿ ಶೀಟ್ ತ್ರೀ ಅಂದಾಗ ಕೋಡಿಂಗ್ ಅನ್ನ ರನ್ ಮಾಡಿ ನೋಡೋಣ. ಶೀಟ್ ತ್ರೀ ನೀವಿಲ್ಲಿ ನೋಡಬಹುದು ಎ ಕಾಲಮ್ ಇಂದ ಸಿ ಕಾಲಮ್ ವರೆಗೆ 10th ರೋ ಇಲ್ಲಿ ಸೆಲೆಕ್ಟ್ ಆಗಿದೆ. ಶೀಟ್ ತ್ರೀ ಅಂದಾಗ ನಾನಿಲ್ಲಿ ವರ್ಕ್ ಮಾಡಬೇಕಾದ್ರೆ ಇದೇ ವಿಬಿಎ ಶೀಟ್ ಅನ್ನ ನಾನಿಲ್ಲಿ ಫಸ್ಟ್ ಅಲ್ಲಿ ತಗೊಂಡು ಹೋಗ್ತೀನಿ. ಈಗ ಶೀಟ್ ತ್ರೀ ಅಂದಾಗ ಟೆಸ್ಟ್ ಶೀಟ್ ಅಲ್ಲಿ ಕೋಡಿಂಗ್ ಅಪ್ಲೈ ಆಗುತ್ತೆ, ವಿಬಿಎ ಶೀಟ್ ಅಲ್ಲಿ ಬರೋದಿಲ್ಲ. ಆದ್ರೆ ಥರ್ಡ್ ಶೀಟ್ ಅಲ್ಲಿ ವಿಬಿಎ ಇತ್ತು, ನಾವೀಗ ಚೇಂಜ್ ಮಾಡಿದಾಗ ವಿಬಿಎ ಶೀಟ್ ಅಲ್ಲಿ ಕೋಡಿಂಗ್ ಅಪ್ಲೈ ಆಗೋದಿಲ್ಲ, ಟೆಸ್ಟ್ ಶೀಟ್ ಗೆ ಅಪ್ಲೈ ಆಗುತ್ತೆ. ಶೀಟ್ ತ್ರೀ ಅಂದಾಗ ನೀವಿಲ್ಲಿ ನೋಡಬಹುದು ಶೀಟ್ ತ್ರೀ ಅಂದಾಗ ವಿಬಿಎ ಶೀಟ್ ಗೆ ಇಲ್ಲಿ ಕೋಡ್ ಅಪ್ಲೈ ಆಗ್ತಾ ಇಲ್ಲ, ಟೆಸ್ಟ್ ಶೀಟ್ ಗೆ ಕೋಡ್ ಅಪ್ಲೈ ಆಗ್ತಾ ಇದೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು 16 ಶೀಟ್ ಅನ್ನ ಇನ್ಸರ್ಟ್ ಮಾಡಿದಾಗ ಯಾರಾದರೂ ಇಲ್ಲಿ ವರ್ಕ್ ಮಾಡಬೇಕಾದ್ರೆ ಸಮಟೈಮ್ ಇಲ್ಲಿ ಶೀಟ್ ಚೇಂಜ್ ಆದಾಗ ಇಲ್ಲಿ ಫಾರ್ಮುಲಾ ಅಥವಾ ನಾವು ಮಾಡಿರುವಂತಹ ಕೋಡ್ ಇಲ್ಲಿ ಎಕ್ಸಾಕ್ಟ್ ಆಗಿ ಅಪ್ಲೈ ಆಗೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಶೀಟ್ ನೇಮ್ ಅನ್ನ ಕೊಡಬೇಕಾಗುತ್ತೆ. ಓಪನ್ ಬ್ರಾಕೆಟ್, ವಿಬಿಎ ಫೈಲ್ ಅಲ್ಲಿ ಸೆಲೆಕ್ಟ್ ಆಗಬೇಕಾಗಿದೆ, ವಿಬಿಎ ಶೀಟ್ ಅಲ್ಲಿ ಅಪ್ಲೈ ಆಗಬೇಕಾಗಿದೆ. ಕ್ಲೋಸ್ ಇನ್ವರ್ಟೆಡ್ ಕಾಮಾ, ಕ್ಲೋಸ್ ಬ್ರಾಕೆಟ್, ಕ್ಲೋಸ್ ಇನ್ವರ್ಟೆಡ್ ಕಾಮಾ. ನಂತರ ನಾವಿಲ್ಲಿ ಎ ಕಾಲಮ್ ಫಸ್ಟ್ ರೋ ಇಂದ ಜಿ ಕಾಲಮ್ ಥರ್ಡ್ ರೋ ವರೆಗೆ ನಾವಿಲ್ಲಿ ಚೇಂಜ್ ಮಾಡೋಣ. ಜಿ ಕಾಲಮ್ ಥರ್ಡ್ ರೋ ಕೋಡಿಂಗ್ ಅನ್ನ ರನ್ ಮಾಡಿ ನೋಡೋಣ. ಯಾವ ರೀತಿಯಾಗಿ ರನ್ ಆಗಿದೆ ನೀವಿಲ್ಲಿ ನೋಡಬಹುದು.
ವಿಬಿ ಶೀಟ್ ಅಲ್ಲಿ ಎ ಕಾಲಂ ಇಂದ ಜಿ ಕಾಲಂ ವರೆಗೆ ಥರ್ಡ್ ರೋ ವರೆಗೆ ಇಲ್ಲಿ ಸೆಲೆಕ್ಟ್ ಆಗಿದೆ. ಈ ರೀತಿಯಾಗಿ ನಾವು ಕೋಡಿಂಗ್ ಅನ್ನ ಬರಿಬೇಕಾಗುತ್ತೆ. ನಾವಿಲ್ಲಿ ಶೀಟ್ ನಂಬರ್ ಅನ್ನ ಇನ್ಸರ್ಟ್ ಮಾಡೋದಕ್ಕಿಂತ ಶೀಟ್ ನೇಮ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ.